ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಮತ್ತಷ್ಟು ಮುಂದುವರೆದಿದೆ. ಹೀಗಾಗಿ ನದಿ ಪಾತ್ರದ ಜನರು ತಮ್ಮನ್ನು ತಾವು ಯಾವ ರೀತಿ ರಕ್ಷಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅಣುಕು ಪ್ರದರ್ಶನವನ್ನ ಮಾಡಲಾಗುತ್ತೆ. ಅಣುಕು ಪ್ರದರ್ಶನ ಅಂತ ಅಂದ್ರೆ ಕೆಲವೊಂದಿಷ್ಟು ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ NDRF SDRF ತಂಡದವರನ್ನ ಜೊತೆಗೂಡಿಸಿಕೊಂಡು ತೊಂದರೆ ಬಂದ ಹಾಗೆ ನಟನೆ ಮಾಡ್ತಾ ಅವರು ಅದರಿಂದ ಯಾವ ರೀತಿ ಪಾರಾಗಬೇಕು ಅನ್ನೋದ್ರ ಡೆಮೋನ ಅಲ್ಲಿ ತೋರಿಸ್ತಾರೆ. ಇದೇ ರೀತಿಯ ಒಂದು ಕಾರ್ಯಕ್ರಮ ಕಲಬುರಗಿಯಲ್ಲಿ ನಡೆದಿದೆ. ಕಲಬುರಗಿ ಯಾವ ಭಾಗದಲ್ಲಿ ನಡೀತು ಹಾಗಾದ್ರೆ ಈ ಕಾರ್ಯಕ್ರಮ ಅಂದ್ರೆ ಈ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳಬಹುದು ಅಥವಾ ಅಣುಕು ಪ್ರದರ್ಶನ ಅಂತಲೂ ಹೇಳ್ತಾರೆ. ಯಾವ ರೀತಿ ನಡೀತು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಜೊತೆಗೆ ಜನ ಇದರಿಂದ ಏನ್ ಕಲ್ತರು, ಎಷ್ಟು ಕಲ್ತರು ಅನ್ನೋದನ್ನ ನೋಡೋಣ. ಇವತ್ತು ಜಿಲ್ಲಾ ಆಡಳಿತದಿಂದ ಹಮ್ಮಿಕೊಂಡಲಾಗಿರುವ ಅಣುಕು ಪ್ರದರ್ಶನದ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ SDRF ಮತ್ತು ಫೈರ್ ಆಫೀಸರ್ಸು ಮತ್ತು ಸಿಬ್ಬಂದಿಗಳು ಕಲಬುರಗಿಯವರು ಭಾಗವಹಿಸಿದ್ದು ಜಿಲ್ಲಾಧಿಕಾರಿಗಳ ಒಂದು ಹಿತಾಸಕ್ತಿ ಮತ್ತು ಒತ್ತಾಸೆಯ ಮೇರೆಗೆ ಇವತ್ತು ಈ ಭಾಗದಲ್ಲಿ ಏನಾದರೂ ಫ್ಲಡ್ ಎಫೆಕ್ಟ್ ಆದರೆ ಜನರಿಗೆ ತಿಳುವಳಿಕೆ ನೀಡೋದ್ರ ಮುಖಾಂತರ ಅವ್ರು ಯಾವುದೇ ರೀತಿಯ ಭಯಭೀತಿಗೆ ಒಳಗಾಗದಂಗೆ ಅವರಿಗೆ ಒಂದು ನಾವು ಮುನ್ನೆಚ್ಚರಿಕೆಯನ್ನು ಮತ್ತು ತಿಳುವಳಿಕೆಯನ್ನು ನೀಡೋ ಸಲುವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯಾವ ಮಾಕ್ ಎಕ್ಸಸೈಸ್ ಫ್ಲಡ್ ಕ ರಿಲೇಟೆಡ್ ಕಂಡಕ್ಟ್ ಇಸ್ಕಾ ಜೊ ಫ್ಲಡ್ ಎಕ್ಸಸೈಸ್ ಕಾ ಜೊ ಮೇನ್ ಮಕ್ಸದ್ ಯೇ ಕಿ ಜೋ ಭೀ ಜೋ ರಿಯಲ್ ಸಿನಾರಿಯೋ ಹೋತೆ ಜೋ ಫ್ಲಡ್ ಕಾ ಉಸ್ ಸಮಯ ಪೇ ಸಾರೇ ಜೋ ಏಜೆನ್ಸೀಸ್ ಮಿಲ್ ಕೆ ಕಿಸ್ ತರಹ ಕಾ ಜೋ ಜನತಾ ಕೋ ಬಚಾ ಕೆ ಉಸ್ಕೋ ಸೇವ್ ಕರ್ ಸಕ್ತೆ ಉಸ್ಕಾ ರಿಗಾರ್ಡಿಂಗ್ ಏಕ್ ಟ್ರಯಲ್ ಕಾ ರೂಪೇನ ಯಹಾಂ ಪೇ ಏಕ್ ಮಾಕ್ ಎಕ್ಸಸೈಸ್ ಕಂಡಕ್ಟ್ ಕಿಯಾ ಅವ್ರು ಇಸ್ ಯೇ ತೋ ಪೂರ ಸಫಲ ಪೂರ್ವಕ ಸಂಪೂರ್ಣವಾದ. ನೀರು ಜಾಸ್ತಿ ಬಂದಾಗ ಇಲ್ಲಿ ನದಿ ದಂಡೆಯಲ್ಲಿರುವಂತಹ ಜನಗಳಿಗೆ ನಾವು ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಪ್ರಾಣಿ ಮತ್ತು ಮನುಷ್ಯರನ್ನು ನಾವು ನದಿ ದಂಡೆಯಲ್ಲಿರುವವರಿಗೆ ಮೊದಲು ಅಡ್ವಾನ್ಸ್ ಆಗಿ ಅವರಿಗೆ ಅವೇರ್ನೆಸ್ ಮೂಡಿಸ್ತೀವಿ. ಜೊತೆಗೆ ಏನಾರು ನದಿಯಲ್ಲಿ ಆ ಥರ ಏನಾದ್ರು ಬಿದ್ದರೆ ನಾವು ಅದನ್ನು ರಕ್ಷಣೆ ಮಾಡೋದು ನಾವು ನಮ್ಮ ಬೋಟ್ ಮುಖಾಂತರ ನಾವು ಕರ್ಕೊಂಡ್ಬರ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ವಿಪತ್ತು ಸ್ಪಂದನಾ ಪಡೆ ಯಾವಾಗಲೂ ಈ ಜನಗಳಿಗೋಸ್ಕರ ಯಾವಾಗಲೂ 24x7 ಸಿದ್ಧರಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀವಿ.